ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ ಜಗದೊಳಿರುವವನು ಜರಲ್ಲ ಹಗರಣ ಮಾಡುವುದ ಕಂಡು ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವುದ ಕಂಡು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ ಜಗದೊಳಿರುವ ಮನುಜರೆಲ್ಲ ಜಗದೊಳಿರುವ ಮನುಜರೆಲ್ಲ ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವುದ ಕಂಡು ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವುದ ಕಂಡು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ ಪರರ ವನಿತೆಯೊಲುಮೆ ಗೊಲಿದು ಪರರ ವನಿತೆಯೊಲುಮೆ ಗೊಲಿದು ಹರುಷದಿಂದ ಅವಳ ಬೆರೆದು ಪರರ ವನಿತೆಯೊಲುಮೆ ಗೊಲಿದು ಹರುಷದಿಂದ ಅವಳ ಬೆರೆದು ಹರಿವ ನೀರಿನೊಳಗೆ ಮುಳುಗಿ ಹರಿವ ನೀರಿನೊಳಗೆ ಮುಳುಗಿ ಬೆರಳ ಎಣಿಸುವವರ ಕಂಡು ಹರಿವ ನೀರಿನೊಳಗೆ ಮುಳುಗಿ ಬೆರಳ ಎಣಿಸುವವರ ಕಂಡು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ ಪತಿಯ ಸೇವೆ ಬಿಟ್ಟು ಪತಿಯ ಸೇವೆ ಬಿಟ್ಟು ಪರಪತಿಯ ಕೂಡೆ ಸರಸವಾಡಿ ಸತತ ಮೈಯ ತೊಳೆದು ಹಲವು ವ್ರತವ ಮಾಳ್ಪ ಸತಿಯ ಕಂಡು ಪತಿಯ ಸೇವೆ ಬಿಟ್ಟು ಪರಪತಿಯ ಕೂಡೆ ಸರಸವಾಡಿ ಸತತ ಮೈಯ ತೊಳೆದು ಹಲವು ವ್ರತವ ಮಾಳ್ಪ ಸತಿಯ ಕಂಡು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ ಹೆಣ್ಣು ಹೊನ್ನು ಮನದೊಳಿಟ್ಟು ಮನದೊಳಿಟ್ಟು ತಾನು ವಿಷಯ ಪೂಂಜನಾಗಿ ಹೆಣ್ಣು ಹೊನ್ನು ಮನದೊಳಿಟ್ಟು ತಾನು ವಿಷಯ ಪೂಂಜನಾಗಿ ಸ್ವಾಮಿ ಪುರಂದರ ವಿಠಲನ ಸ್ವಾಮಿ ಪುರಂದರ ವಿಠಲನ ನಾಮನೆನೆಯುವವರ ಕಂಡು ಸ್ವಾಮಿ ಪುರಂದರ ವಿಠಲನ ನಾಮನೆನೆಯುವವರ ಕಂಡು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ ಜಗದಲ್ಲಿರುವ ಮನುಜರೆಲ್ಲ ಜಗದಲ್ಲಿರುವ ಮನುಜರೆಲ್ಲ ಹಗರಣ ಮಾಡುವುದ ಕಂಡು ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ ನಗೆಯು ಬರುತ್ತಿದೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬತ್ವಾಮನುಸಂ ದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಧಬೋಧಯುಕ್ತಂ ಯೋಗೀಂದ್ರಮೇಢ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ರಾಜನ್ ಸಂಸ್ಮೃತ್ಯ ಸಂಮಾದಮಿವ ಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ತಚ್ಚ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಅಂಬತ್ವಾಮನುಸಂ ದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಗೀತಾಜ್ಞಾನ ಅಭ್ಯಾಸದ 6ನೇ ಅಧ್ಯಾಯವಾದ ಭಗವದ್ಧ್ಯಾನ ಯೋಗವನ್ನು ಮುಗಿಸಿ, ಅರ್ಜುನನ ಪ್ರಶ್ನೆಗಳಿಲ್ಲದಿದ್ದಾಗ್ಯೂ 7ನೇ ಅಧ್ಯಾಯವಾದಂತಹ ಜ್ಞಾನ ವಿಜ್ಞಾನ ಯೋಗಕ್ಕೆ ಪ್ರವೇಶ ಮಾಡಿದ್ದೇವೆ. 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗವನ್ನು ವ್ಯವಸ್ಥಾತ್ಮಕವಾಗಿ ವರ್ಣಿಸುತ್ತಾ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿ ಶ್ರೀಕೃಷ್ಣ ಪರಮಾತ್ಮನು ಇಡೀ ಬ್ರಹ್ಮಾಂಡದ ವ್ಯವಸ್ಥೆಯನ್ನೇ ತಿಳಿಸಿಕೊಡುವುದಕ್ಕಾಗಿ ಅರ್ಜುನನಿಗೆ ಈ ಆಧ್ಯಾತ್ಮವಿದ್ಯೆಯನ್ನು, ಬ್ರಹ್ಮವಿದ್ಯೆಯನ್ನು, ಯೋಗಶಾಸ್ತ್ರವನ್ನು ಸಂಪೂರ್ಣವಾಗಿ ತಿಳಿಸಲು ಉದ್ಯುಕ್ತನಾಗಿ ಭಗವದ್ಗೀತೆಯ ಆದಿಯಿಂದಲೇ ಸಾಂಖ್ಯಯೋಗದಿಂದಲೇ ಬ್ರಹ್ಮವಿದ್ಯೆಯನ್ನು ತಾನು ಹೇಳಿಕೊಂಡು ಬಂದಿರುವುದಾಗಿಯೂ, ಅದನ್ನು ನೀನು ಅನುಸರಿಸಿದರೆ ಅರ್ಜುನ, ಮಾನವನಾಗಿ ಹುಟ್ಟಿದವರೆಲ್ಲರಂತೆ ನೀನೂ ಸಹಿತ ಮೇಲಿನ ಸ್ತರಗಳಿಗೆ ಏರುತ್ತಾ ಏರುತ್ತಾ ಯೋಗ ಸಾಧನೆಯನ್ನು, ಧ್ಯಾನವನ್ನು ಮಾಡುತ್ತಾ ಭಗವತ್ ಕೈಂಕರ್ಯದಿಂದ ಪುಣ್ಯವನ್ನು ಗಳಿಸುತ್ತಾ ಊರ್ಧ್ವ ಲೋಕಗಳಿಗೆ, ಪುಣ್ಯ ಲೋಕಗಳಿಗೆ ಹೋಗಬಹುದು. ಅಲ್ಲಿ ಶಾಶ್ವತವಾಗಿ ಸುಖವನ್ನು ಅನುಭವಿಸಬಹುದು. ನಂತರದಲ್ಲಿ ಮೋಕ್ಷದ ಗತಿಯನ್ನು ಪಡೆದುಕೊಳ್ಳಬಹುದು ಎಂಬುದಾಗಿ ಬೋಧಿಸಿದ ಪರಮಾತ್ಮನು 7ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ತಾನು ಅರ್ಜುನನಂತೆ ಸಾಮಾನ್ಯ ಮಾನವನಲ್ಲ, ಮಹಾವಿಷ್ಣುವಿನ ಅಂಶಾವತಾರಿಯಾಗಿ ಜನಿಸಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಸಕಲ ದೈವ ಸಿದ್ಧಿಗಳನ್ನು ಹೊತ್ತುಕೊಂಡೇ ಬಂದು ಶ್ರೀಕೃಷ್ಣನಂತೆ ವ್ಯಕ್ತರೂಪದಿಂದ ವ್ಯಕ್ತಿಯಾಗಿ ಮಾನವನಂತೆ ಅರ್ಜುನನಿಗೆ ಕಾಣಿಸಿಕೊಂಡನಾದರೂ ತಾನು ಎಲ್ಲರಂತಲ್ಲಪ್ಪ ಎಂಬುದಾಗಿ ಅರ್ಜುನನ 3ನೇ ಅಧ್ಯಾಯ 4ನೇ ಅಧ್ಯಾಯದ ಪ್ರಶ್ನೆಗಳಿಗೆ ಉತ್ತರವಾಗಿ ತನ್ನ ಒಂದು ವ್ಯಕ್ತಿತ್ವವನ್ನು ವಿಷದಪಡಿಸುತ್ತಾ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವ್ಯರ್ಥ ಪರಂತಪ. ಅಪ ಅರ್ಜುನ, ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ ಎಂಬ 4ನೇ ಅಧ್ಯಾಯದ 4ನೇ ಶ್ಲೋಕವನ್ನು ಪ್ರಶ್ನೆಯಾಗಿ ಅರ್ಜುನನ್ನು ಕೇಳಿದುದರಿಂದ, ಎಲೈ ಅರ್ಜುನ, ನನಗೂ ನಿನಗೂ ಅನೇಕ ಜನ್ಮಗಳು ಕಳೆದು ಹೋಗಿದ್ದೇವೆ. ಆದರೆ ನಾನು ಅವುಗಳೆಲ್ಲವನ್ನೂ ಬಲ್ಲೆನು, ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ. ಆದರೆ ನೀನು ಯಾವುದನ್ನೂ ತಿಳಿದುಕೊಂಡಿಲ್ಲಪ್ಪ. ನನಗೂ ನಿನಗೂ ಇರುವ ವ್ಯತ್ಯಾಸ ಅದೇ ಎಂಬುದಾಗಿ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ನಾನು ಜನ್ಮರಹಿತನು, ಅವ್ಯಯನು ಮತ್ತು ಅವ್ಯಕ್ತನು, ಪ್ರಾಣಿಗಳ ನಿಯಾಮಕನು ಆಗಿದ್ದರೂ ಸಹಿತ ನನ್ನ ಪ್ರಕೃತಿಯನ್ನು ಆಶ್ರಯಿಸಿ ನನ್ನ ಮಾಯೆಯ ಮೂಲಕ ಅವತಾರವನ್ನು ಮಾಡುತ್ತೇನೆ ಎಂಬುದಾಗಿ ಎರಡೇ ಶ್ಲೋಕಗಳಲ್ಲಿ ಉತ್ತರವನ್ನು ಕೊಟ್ಟು ಪರಮಾತ್ಮನು 4ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ತನ್ನ ವ್ಯಕ್ತಿತ್ವದ ಪರಿಚಯವನ್ನು ಕೊಡುತ್ತಾನೆ. ತಾನು ಸಾಮಾನ್ಯ ಮಾನವನಂತೆ, ಅರ್ಜುನನಂತೆ ಅಲ್ಲ ಎಂಬುದನ್ನು ತಿಳಿಸಿಕೊಡುತ್ತಾನೆ. ಆದರೆ ತನ್ನ ವ್ಯಕ್ತಿತ್ವವನ್ನು ವಿಶದವಾಗಿ, ವಿವರವಾಗಿ ತಿಳಿಸಿಕೊಡಲು ತಾನು ಸಮಷ್ಟಿ ರೂಪದಲ್ಲಿ ಬಂದಿರುವಂತಹ ದಿವ್ಯಾತ್ಮನು, ಇಡೀ ಬ್ರಹ್ಮಾಂಡದೊಡೆಯನು ಎಂಬುದನ್ನು ಸಾಬೀತುಪಡಿಸಲು 7ನೇ ಅಧ್ಯಾಯದಿಂದ ಜ್ಞಾನ ವಿಜ್ಞಾನದ ಮೂಲಕ ಅರ್ಜುನನಿಗೆ ಎಲ್ಲವನ್ನೂ ವಿವರವಾಗಿ ತಿಳಿಸಿಕೊಡಲು ಉಪಕ್ರಮಿಸಿದ್ದಾನೆ. ಈ ಜ್ಞಾನ ವಿಜ್ಞಾನ ಯೋಗವನ್ನು ತಿಳಿದುಕೊಂಡ ಮೇಲೆ, ಅರ್ಜುನ, ನೀನು ತಿಳಿದುಕೊಳ್ಳುವುದಕ್ಕೆ ಇನ್ಯಾವುದೂ ಇರುವುದಿಲ್ಲಪ್ಪ. ಏಕೆಂದರೆ ಇಡೀ ವಿಶ್ವವೇ ನಾನಾಗಿದ್ದೇನೆ. ಆ ವಿಶ್ವವು ನಾನು ಹೇಗೆ ಆಗಿದ್ದೇನೆ, ನಾನು ವಿಶ್ವಾತ್ಮನೂ ಹೌದು, ವಿಶ್ವಕ್ಕೆ ಒಡೆಯನೂ ಹೌದು ಎಂಬುದನ್ನು ನಿನಗೆ ಮುಂದೆ ನಿರೂಪಿಸುತ್ತೇನೆ. ಆ ಒಂದು ಅನುಮಾನಗಳು ನಿನ್ನಲ್ಲಿ ಇನ್ನು ಉಳಿಯುವುದಿಲ್ಲ. ಜೊತೆಗೆ ಯಾವುದೇ ತಿಳಿದುಕೊಳ್ಳಬೇಕಾದ ಜ್ಞಾನವೂ ಉಳಿಯುವುದಿಲ್ಲ ಎಂಬುದಾಗಿ ಅಭಯವನ್ನು ಕೊಡುತ್ತಾ ಪರಮಾತ್ಮನು ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವ ನೇಹಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ. ಜ್ಞಾನ ವಿಜ್ಞಾನ ಯೋಗ 7ನೇ ಅಧ್ಯಾಯ 2ನೇ ಶ್ಲೋಕ. ಪರಮಾತ್ಮನು 4ನೇ ಅಧ್ಯಾಯದಲ್ಲಿ ಒಂದು ಸಣ್ಣದಾಗಿ ಉತ್ತರವನ್ನು ಕೊಟ್ಟಿದ್ದಂತಹ ಸಂದರ್ಭವನ್ನು ಜ್ಞಾಪಿಸಿಕೊಳ್ಳುತ್ತಾ ಈಗ ತನ್ನ ಸಮಷ್ಟಿ ರೂಪವನ್ನು, ಅಂಶಾವತಾರವಾಗಿ ಬಂದಿರುವಂತಹ ಮಹಾವಿಷ್ಣುವಿನ ಭಾವವನ್ನು, ಮಹಾವಿಷ್ಣುವಿನ ಅಸ್ತಿತ್ವವನ್ನು ಮತ್ತು ಶ್ರೀಕೃಷ್ಣನು ತಾನು ಹಿಂದೆ ಏನೆಲ್ಲ ಆಗಿದ್ದೇನೆಂಬುದು ಎಲ್ಲವನ್ನು ತಿಳಿದುಕೊಂಡಿರುವವನು, ಮಾನವನಂತೆ ಅರ್ಜುನನು ಯಾವುದನ್ನು ತಿಳಿದುಕೊಂಡಿರುವ ಎಂಬುದನ್ನು, ಹಿಂದು ಮುಂದಿನ ಸುದ್ದಿ ಅರಿಯದವ ನಾನು ಎಂಬುದಾಗಿ ದಾಸರು ಹಾಡಿದಂತೆ ಅರ್ಜುನನು ಹಿಂದಿನ ಮುಂದಿನ ಸುದ್ದಿಗಳನ್ನೇ ತಿಳಿಯದವನ. ಈ ಹುಟ್ಟಿನಿಂದ ಮಾತ್ರ ಸಾಯುವವರೆಗೆ ಅವನಿಗೆ ಯಾವ ಜ್ಞಾನ ಉಂಟಾಗಿರುತ್ತದೆಯೋ ಅದನ್ನು ಮಾತ್ರ ಎಲ್ಲ ಮಾನವರಂತೆ ಅನುಭವಿಸುತ್ತಾ ಪರಮಾತ್ಮನನ್ನು ಪ್ರಶ್ನೆ ಮಾಡುತ್ತಾನೆ. ಆ ಪ್ರಶ್ನೆಗೆ ಉತ್ತರವಾಗಿ ಪರಮಾತ್ಮನು ವಿವರವಾಗಿ, ಸಂಪೂರ್ಣವಾಗಿ ತನ್ನ ವ್ಯಕ್ತಿತ್ವವನ್ನೇ ತಿಳಿಸಿಕೊಡಲು ಉಪಕ್ರಮಿಸುತ್ತಾನೆ. ಜ್ಞಾನಂತೇಹಂ ಸವಿಜ್ಞಾನಮಿದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯಃ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೆತ್ತಿ ತತ್ವತಃ. ಅಪ ಅರ್ಜುನ, 1000 ಮನುಷ್ಯರಲ್ಲಿ ಯಾವನೋ ಒಬ್ಬನು ಸಿದ್ಧಿಗಾಗಿ ಪ್ರಯತ್ನವನ್ನು ಮಾಡುತ್ತಾನೆ, ಅವನು ಸಿದ್ಧಿಯನ್ನು ಗಳಿಸುತ್ತಾನೆ, ಸಿದ್ಧನೆನಿಸಿಕೊಳ್ಳುತ್ತಾನೆ. ಅಂತಹ ಸಿದ್ಧರುಗಳು, ಸಾವಿರಾರು ಜನ ಸಿದ್ಧರುಗಳು, ಯಾವನೋ ಒಬ್ಬನು ಕೂಡ ಆ ಸಿದ್ಧರುಗಳಲ್ಲಿ ನನ್ನನ್ನು ತಿಳಿದುಕೊಳ್ಳಲು ಅಸಮರ್ಥನಾಗುತ್ತಾನಪ್ಪ. ಸಿದ್ಧರುಗಳಿಗೇ ನಾನು ಅಷ್ಟು ಸುಲಭವಾಗಿ ತಿಳಿಯಲು ಅಸಾಧ್ಯವಾಗಿರುವಾಗ ಇನ್ನು ಸಾಮಾನ್ಯ ಮನುಷ್ಯರ ಕಥೆ ಏನು? ಅದನ್ನು ತಿಳಿದುಕೋ ಅರ್ಜುನ. ನನಗೂ ನಿನಗೂ ಇರುವ ಅಂತರ ಬಹಳ ದೊಡ್ಡದು. ನಾನು ಮಹಾವಿಷ್ಣು ಭಾವದಿಂದ ಕೃಷ್ಣಾವತಾರಿಯಾಗಿ ಬಂದು ನಿನ್ನ ಮುಂದೆ ನಿಂತಿದ್ದೇನೆ. ಆದರೆ ನೀನು ಮಾನವನಾಗಿ ಹಲವು ಜನ್ಮಗಳನ್ನೆತ್ತಿ ಇದುವರೆಗೆ ಇಲ್ಲಿಗೆ ಬಂದಿದ್ದೀಯ. ನಿನಗೆ ಯಾವುದೂ ಜನ್ಮಗಳು ಜ್ಞಾಪಕದಲ್ಲಿಲ್ಲ. ನನಗೆ ಎಲ್ಲವೂ ಸಂಪೂರ್ಣವಾಗಿ ಜ್ಞಾಪಕದಲ್ಲಿರುತ್ತದೆ. ಆ ಕಾರಣದಿಂದ ನಾನು ದೈವದ ಪ್ರತಿನಿಧಿಯೂ ಆಗಿದ್ದೇನೆ. ಅರ್ಜುನ, ನೀನು ಮಾನವನ ಪ್ರತಿನಿಧಿಯೂ ಆಗಿದ್ದೀಯೇ ಎಂಬುದಾಗಿ ಹೇಳಿದಂತಹ 4ನೇ ಅಧ್ಯಾಯದ ಉತ್ತರವನ್ನು ಪುಷ್ಟೀಕರಿಸುತ್ತಾ ಪರಮಾತ್ಮನು ಮನುಷ್ಯಾಣಾಂ ಸಹಸ್ರೇಷು ಸಾಮಾನ್ಯ ಮನುಷ್ಯರಿಗೆಲ್ಲರಿಗೂ ಈ ಒಂದು ಬ್ರಹ್ಮವಿದ್ಯೆಯನ್ನು ಬೋಧಿಸುತ್ತಾ ಕಶ್ಚಿತ್ ಯತತಿ ಸಿದ್ಧಯ ಸಿದ್ಧರುಗಳೆಂದರೆ ಯಾರು, ದೇವತೆಗಳೆಂದರೆ ಯಾರು, ಮನುಷ್ಯರು ಎಂದರೆ ಯಾವ ಸ್ತರ ಮತ್ತು ಆ ಸಿದ್ಧರುಗಳಲ್ಲಿ ಯಾರು ಇನ್ನೂ ಊರ್ಧ್ವ ಲೋಕಗಳಿಗೂ ಉಚ್ಚಾಯ ಸ್ಥಿತಿಗೂ ಹೋಗಬಲ್ಲವರು ಎಂಬುದನ್ನು ತಿಳಿಸುತ್ತಾ ಪರಮಾತ್ಮನು ಕೊನೆಯಲ್ಲಿ ಯಾರು ಅವನನ್ನು ಹೊಂದುತ್ತಾರೆಯೋ, ಪರಮ ಪದವಿಯನ್ನು ಪಡೆಯುತ್ತಾರೆಯೋ, ಅವನನ್ನು ಅರ್ಥ ಮಾಡಿಕೊಳ್ಳುತ್ತಾರೆಯೋ, ಅವನನ್ನು ಒಲಿಸಿಕೊಳ್ಳಲು ಭಜಿಸುತ್ತಾರೆಯೋ, ಅವನಲ್ಲಿ ಭಕ್ತಿ ಮಾಡುತ್ತಾರೆಯೋ ಅವರು ಯೋಗಿಗಳಿಗಿಂತಲೂ ಮಹಾಯೋಗಿ ಎಂದೆನಿಸಿಕೊಳ್ಳುತ್ತಾನೆ. ಅಂತಹ ಮಹಾಯೋಗಿಯೇ ನನ್ನ ಭಕ್ತನಾಗಿರುತ್ತಾನೆ ಎಂಬುದಾಗಿ ಹಿಂದಿನ ಶ್ಲೋಕಗಳಲ್ಲಿ ಕೊನೆಯ ಅಧ್ಯಾಯದಲ್ಲಿ ತಿಳಿಸಿದ ಪರಮಾತ್ಮನು ಈಗ ಪುಷ್ಟೀಕರಿಸುತ್ತಾ ಸಮಷ್ಟಿಯೊಳಗೆ ತಾನು ಹೇಗೆ ಹಾಸುಹೊಕ್ಕಾಗಿದ್ದಾನೆ ಎಂಬುದನ್ನು ಅರ್ಜುನನಿಗೆ ವಿವರವಾಗಿ ವರ್ಣಿಸುತ್ತಿದ್ದಾನೆ. ಅಲ್ಲಿ ಪ್ರಕೃತಿಯನ್ನು ಹೇಳಿದ ಪರಮಾತ್ಮನು ಮಾಯೆಯಿಂದ ಪ್ರಕೃತಿಯಲ್ಲಿ ನಾನು ಅವತಾರವೆತ್ತುತ್ತೇನೆ ಎಂಬುದಾಗಿ ಹೇಳಿದ ಪರಮಾತ್ಮನು ಇಲ್ಲಿ ಅದೇ ಪ್ರಕೃತಿಯನ್ನು ತನ್ನ ಪ್ರಕೃತಿಯನ್ನು ವರ್ಣಿಸುತ್ತಿದ್ದಾನೆ. ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ನಮ್ಮಗಳಿಗೂ ದೇಹವೆಂಬುದೇ ನಮಗೆ ಪ್ರಕೃತಿ, ಹಾಗೆಯೇ ಪರಮಾತ್ಮನಿಗೂ ಕೃಷ್ಣನಿಗೂ ತನ್ನ ದೇಹವೆಂಬುದೇ ಪ್ರಕೃತಿ. ಆದರೆ ಕೃಷ್ಣನ ದೇಹವಾಗಿ ಪ್ರಕೃತಿಯಾಗಿ ಕಾಣಿಸುತ್ತಿರುವಂಥದ್ದು ಅರ್ಜುನನ ದೇಹದ ಪ್ರಕೃತಿಯಂತಲ್ಲ. ಸಮಷ್ಟಿ ರೂಪದಲ್ಲಿ ಕೃಷ್ಣನ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ಮಹಾವಿಷ್ಣು ಭಾವದಿಂದ ಅರ್ಜುನನಿಗೆ ವರ್ಣಿಸುತ್ತಾ ಪರಮಾತ್ಮನು ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಅಪ, ನನಗೂ ಅಷ್ಟ 8 ವಿಧವಾದ ಪ್ರಕೃತಿಗಳುಂಟು. ಆ ಪ್ರಕೃತಿಗಳಿಗೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಎಂಬುದಾಗಿ 8 ವಿಧವಾಗಿ ವರ್ಣಿಸುತ್ತಾರೆ, ಭಿನ್ನವಾಗಿರುತ್ತದೆ ಎಂಬುದಾಗಿ ಪರಮಾತ್ಮನು ಹೇಳಿದ ನಂತರದಲ್ಲಿ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತಿ. ಆದರೆ ಜೀವ ಎಂಬುದು ಒಂದರಿಂದಲೇ ನಾನು ಈ 8 ಪ್ರಕೃತಿಯ ವಿಧಗಳನ್ನು ಧರಿಸಿದ್ದೇನೆ. ಈ ಧಾರಣೆಯನ್ನೇ ವಿಶ್ವಾತ್ಮನಾಗಿ ವಿಶ್ವವನ್ನೇ ಧರಿಸಿರುವ ಪ್ರಭು ತನ್ನ ಒಂದು ಧಾರಣೆಯ ವಿಷಯದಲ್ಲಿ ವಿವರಣೆಯನ್ನು ಕೊಡುತ್ತಾ ಜೀವಭೂತಾಂ, ಜೀವವಾಗಿ ಸಕಲವನ್ನು ಸಕಲ ಪ್ರಕೃತಿಯನ್ನು ನಾನು ಧರಿಸಿದ್ದೇನೆ. ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿ ಮಿದ್ಧಿಮೇ ಪರಾಂ. ಈ ಒಂದು 9ನೆಯದಾದ ಪ್ರಕೃತಿಯನ್ನು ಜೀವ ಎಂಬ ಹೆಸರಿನಿಂದ ಗುರುತಿಸಲ್ಪಡುತ್ತದೆ. ಈ ಒಂದು ಜೀವದಿಂದಲೇ ನಾನು ಸಕಲ ಭೂತಗಳನ್ನು ಮತ್ತು ಪ್ರಕೃತಿಯನ್ನು ಸಂಪೂರ್ಣವಾಗಿ ಧಾರಣೆ ಮಾಡಿದ್ದೇನೆ ಎಂಬುದಾಗಿ 9ನೆಯ ಪ್ರಕೃತಿಯನ್ನು ಪರಮಾತ್ಮನು ಪರಾಪ್ರಕೃತಿ ಎಂಬುದಾಗಿ ಹೇಳುತ್ತಾ ಇದು ಅಪರಾಪ್ರಕೃತಿ 8 ವಿಧ. ಇದಕ್ಕಿಂತಲೂ ಭಿನ್ನವೂ ಜೀವರೂಪವೂ ಆದ ನನ್ನ ಪರಾಪ್ರಕೃತಿಯನ್ನು ತಿಳಿದುಕೋ ಅರ್ಜುನ. ಹೀಗೆ ಅಪರ ಪ್ರಕೃತಿಗಳು 8 ಮತ್ತು 9, 1 ಸೇರಿ 9 ಪ್ರಕೃತಿಯ ಭಿನ್ನಗಳನ್ನು ನೀನು ವಿವರವಾಗಿ ತಿಳಿದುಕೊಳ್ಳಬೇಕು ಅರ್ಜುನ. ಆಗ ನನ್ನನ್ನು ಸಮಷ್ಟಿ ರೂಪದಿಂದ ಅರ್ಥ ಮಾಡಿಕೊಳ್ಳಬಲ್ಲೆ. ಇಲ್ಲವಾದರೆ ನಿನಗೆ ಯಾವುದೂ ತಿಳಿಯುವುದಿಲ್ಲಪ್ಪ. ಯಾಕೆಂದರೆ ನೀನು ಹುಟ್ಟಿನಿಂದಲೂ ಮಾನವನಾಗಿಯೇ ಹುಟ್ಟಿದ್ದೀಯ, ಮಾನವನಾಗಿಯೇ ಇರುತ್ತೀಯ. ಆದ್ದರಿಂದ ತಪಸ್ಸನ್ನು ಮಾಡುವುದರ ಮೂಲಕ, ಶ್ರದ್ಧೆ ಮತ್ತು ಭಕ್ತಿಗಳ ಮೂಲಕ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು. ಸಿದ್ಧಿಯನ್ನು ಪಡೆದ ಮೇಲೆ ಸಿದ್ಧನಾಗುತ್ತೀಯೇ. ಸಿದ್ಧನಾದವನು ದೇವತೆಗಳೆನಿಸಿಕೊಳ್ಳುತ್ತಾರೆ, ಊರ್ಧ್ವಲೋಕಗಳಲ್ಲಿ ಸುಖವಾಗಿ ಶಾಶ್ವತವಾಗಿ ಬಹಳ ವರ್ಷಗಳ ಕಾಲ ಬಾಳುತ್ತಾರೆ. ಆನಂತರದಲ್ಲಿ ಅಂತಹ ಸಿದ್ಧ ಪುರುಷರುಗಳಲ್ಲಿ ಸದ್ಗತಿಯನ್ನು ಹೊಂದುತ್ತಾ ಮೋಕ್ಷವನ್ನು ಅಪೇಕ್ಷಿಸಿ ಮೋಕ್ಷಾಕಾಂಕ್ಷಿಯಾಗಿ ಪರಮ ಪದವಿಯನ್ನೇ ಪಡೆದುಕೊಳ್ಳುತ್ತಾರೆ. ಹೀಗೆ ಸದ್ಗತಿಯು ಅವರುಗಳಿಗೂ ದೊರಕುತ್ತದೆ. ಆದುದರಿಂದ ಅರ್ಜುನ, ಈ 8 ಮತ್ತು ಪರಾಪ್ರಕೃತಿಯಾಗಿರುವಂತಹ ಜೀವ ಎಂಬ 9ನೆಯ ಪ್ರಕೃತಿಯನ್ನು ನೀನು ತಿಳಿದುಕೊಳ್ಳಬೇಕಪ್ಪ. ಅದು ಸಮಷ್ಟಿಯಿಂದ ನನ್ನ ಒಂದು ವಿಶ್ವಾತ್ಮನಾದ ಈ ವಿಶ್ವದೇಹವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಎಂಬುದಾಗಿ ಪರಮಾತ್ಮನು ಏಳನೇ ಅಧ್ಯಾಯದಿಂದಲೇ ದೈವ, ಮೇಲಿನ ಲೋಕಗಳು, ಸ್ವರ್ಗ ನರಕಗಳು, ಸಿದ್ಧ ಪುರುಷರುಗಳು ಎಲ್ಲವನ್ನೂ ವರ್ಣಿಸ ಹೊರಟಿದ್ದಾನೆ. ಇವುಗಳನ್ನೆಲ್ಲವನ್ನು ಹೇಗೆ ಧರಿಸಿದ್ದೇನೆ ಎಂಬ ಗುಟ್ಟನ್ನು, ರಹಸ್ಯವನ್ನು ಬಿಟ್ಟುಕೊಡುತ್ತಾ ಈ ಜೀವ ಎಂಬುದು ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತಿ. ಪ್ರತಿಯೊಬ್ಬ ಮನುಷ್ಯನು ಈ 9 ಪ್ರಕೃತಿಗಳನ್ನು ಹೊಂದಿಯೇ ಇರುತ್ತಾನೆ. ಜೀವವೆಂಬುದರಿಂದ ತನ್ನ ದೇಹವನ್ನು ತಾನು ಧಾರಣೆ ಮಾಡುತ್ತಾನೆ. ಆದರೆ ನಾನಾದರೂ ವಿಶ್ವಾತ್ಮನಾಗಿ ವಿಶ್ವದೇಹವನ್ನೇ ಈ ಜೀವ ಎಂಬ ಪರಾಪ್ರಕೃತಿಯಿಂದ ಧಾರಣೆ ಮಾಡಿದ್ದೇನೆ. ನೀನು ನಿನ್ನ ದೇಹವನ್ನು ಜೀವ ಎಂಬುದರಿಂದ ಹೇಗೆ ಧಾರಣೆ ಮಾಡಿದ್ದೀಯೋ ಹಾಗೆಯೇ ನಾನು ಈ ಜೀವ ಎಂಬ 9ನೆಯ ಪರಾಪ್ರಕೃತಿಯಿಂದ ಇಡೀ ವಿಶ್ವವನ್ನೇ ಧಾರಣೆ ಮಾಡಿದ್ದೇನೆ ಎಂಬುದಾಗಿ ಸೃಷ್ಟಿಯ ಮತ್ತು ವ್ಯವಸ್ಥೆಯ ರಹಸ್ಯಗಳನ್ನು ತಿಳಿಸಿಕೊಡುತ್ತಾ ಅರ್ಜುನನಿಗೆ ತಾನು ಯಾರೆಂಬುದನ್ನು 4ನೇ ಅಧ್ಯಾಯದಲ್ಲಿ 2 ಶ್ಲೋಕಗಳಲ್ಲಿ ಕೊಟ್ಟಿದ್ದ ಉತ್ತರವನ್ನು ಪುಷ್ಟೀಕರಿಸುತ್ತಾ ಮತ್ತು ವಿವರವಾಗಿ ವಿಶದವಾಗಿ ಪರಮಾತ್ಮನು ಅರ್ಜುನಿಗೆ ತಿಳಿಹೇಳ ಹೊರಟಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.